ಎಷ್ಟು ಬಿತ್ತು ರೀ ಗಾಡಿಗೆ ರೀ? 140,000 ಈಗ ಬಂದಿದ್ ಹೆಂಗ್ ಮಾಡ್ತೀರಿ ಕಂತ ಅದು ರೀ? ಅದೇ ಗೃಹಲಕ್ಷ್ಮಿ ಯೋಜನೆದಾಗ ರೀ ಹೆಂಗ್ ಹೆಂಗ್ ತುಂಬೋ ರೀ? ಪ್ರತಿ ತಿಂಗಳ ತುಂಬಕೋತ ಹೋಗ್ಯಾರ. ನಿಮ್ಮ ಹೆಸರು? ಭಾಗವ ನೀಲಪ್ಪ ಸಣ್ಣ. ನಮಗೆ ಗೃಹಲಕ್ಷ್ಮಿ ಯೋಜನೆದಿಂದ ಅನುಕೂಲ ಭಾಳ ಆಗೈತ್ರಿ. ಅದಕ್ಕೆ ನಮ್ಮವಾರದು ನಮ್ಮ ಹೆಣ್ಮಕ್ಳದು ಎರಡೂ ಗೃಹಲಕ್ಷ್ಮಿ ರೊಕ್ಕ ಬರ್ತಿದ್ವಿ. ಅದಕ್ಕೆ ನಮ್ಗೆ ಗಾಡಿ ಅವಶ್ಯಕತೆ ಇದ್ದ. ಎರಡೂ ಇಬ್ಬರದು ಸೇರಿಸಿ ಅವ್ರು 20,000, ನಮ್ಮ ಹೆಣ್ಮಕ್ಳು 20,000 ರೂಪಾಯಿ ಬಿಟ್ರಿ. ನಮ್ಮವ 20,000, ನಮ್ಮ ಹೆಣ್ಮಕ್ಳು 20,000. ಅದನ್ನಾಗ ಒಳೆ ಇಟ್ಟು 1/4 ಕಟ್ಟಿ ಒಂದು ಗಾಡಿ ತೊಗೊಂಡಿವಿ. ಇನ್ನು ಮುಂದೆ ಬರೋ ಕಾಲಕ್ಕೆ ನಾವು ದುಡ್ದು ಹೆಂಗೋ ಮಾಡಿ ಅದಕ್ಕಂತ ಕಟ್ಕೋತ ಹೋಗಿ ಅದನ್ನು ಗಾಡಿ ನಾವು ಮುಗಿಸ್ಬಿಟ್ಟಿವಿ. ಇದಕ್ಕಾಗಿ ಸಿದ್ದರಾಮಯ್ಯ ಸರ್ಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸರ್ಕಾರಿಗೆ ಶಿವಸೇನಾ ಜಾರಕಿಹೊಳಿಗೆ ನಾವು ತುಂಬ ಧನ್ಯವಾದಗಳು ಹೇಳ್ತೀವಿ. ಅಲ್ಲ, ಗಾಡಿಗೆ ಎಷ್ಟು ಬಿತ್ತು ರೀ ಈಗ? ಈ ಗಾಡಿಗೆ 1,18,000 ಬಿತ್ತು. ಇನ್ನು ಮುಂದಿನ ಕಂತು ಹೆಂಗೆ ತುಂಬ್ತೀರಿ ಅಂತಂದ್ರೆ? ಮುಂದಿನ ಕಂತು ಗೃಹಲಕ್ಷ್ಮಿ ಬಂದರೂ ಆದ್ರೆ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿಬಿಟ್ಟು ನಾವು ತುಂಬ ಹೋಗ್ತೀವಿ. ಅಂದರೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆದಾಗ ಅವು ತುಂಬ ಹೋಗ್ತೀರಿ ಅಂದಾಗ? ಹಾಂ, ತುಂಬ. ಇಲ್ಲ, ಹೆಂಗ ಅಲ್ಲ, ನಿಮ್ಮ ಅವ್ರು ಬಂಗಾರ ತೊಗೋಬೇಕತ್ತನ್ನೋದು ಇರ್ತಿತ್ತು, ಅವ್ರಿಗೆ ಗಾಡಿ ಕೊಡಿಸ್ಕೊಟ್ರಿ. ಬಂಗಾರ ತೊಗೋಬೇಕನ್ನೋದಿತ್ತು ಅವ್ರ ಇಲ್ಲ ಮನ್ಯಾಗ ಗಾಡಿದು